ಸಿಡಿಸಿಡಿಯುವ ಸಿಡಿಲಿನಲು ಅಂಜದೆಯೇ ಖರ್ಚಿಸಿದೆ. ಸಾಗುತ್ತಿದೆ ಭಾರತ ಸಾಧನೆಯತ್ತ, ತಿರುಗಿ ನೋಡುತ್ತಿದೆ ದುನಿಯಾ ಮೋದಿ ಅತ್ತ. ಹೆಚ್ಚಲಿ ಹಚ್ಚುತ್ತಿದೆ ಕಟು ಸತ್ಯವು ಧರ್ಮ, ಕಣ್ಬಿಟ್ಟರೆ ಎದುರಾಣಿಯು ಭಸ್ಮವೇ ನರಸಿಂಹ. ನಮಸ್ಕಾರ, ಬೆಳ್ಳಿ ಪ್ರಕಾಶ್ ಮಾತಾಡ್ತಾ ಇರೋದು. ನಾನು ಕಡೂರು ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿಯಾಗಿದ್ದೇನೆ. ಕಡೂರಿನ ನಮ್ಮ ಬಿಜೆಪಿ ಅಭ್ಯರ್ಥಿ ಬೆಳ್ಳಿ ಪ್ರಕಾಶ್ ಒಬ್ಬ ಹೋರಾಟಗಾರ, ಜನಪ್ರಿಯ ವ್ಯಕ್ತಿ, ಶಾಸಕರು ಅಲ್ಲದೇ ಇದ್ರೂ ಸಹ ಶಾಸಕರಿಗೆ ಸರಿಸಮಾನವಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಈ ಬಾರಿ 100ಕ್ಕೆ 100 ನಮ್ಮ ಬೆಳ್ಳಿ ಪ್ರಕಾಶ್ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ. ನಮಸ್ಕಾರ, ನಾನು ಸಿಟಿ ರವಿ ಮಾತಾಡ್ತೀನಿ. ಕಡೂರಿನಿಂದ ಈ ಸಾರಿ ನಮ್ಮ ಬೆಳ್ಳಿ ಪ್ರಕಾಶ್ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಬೆಳ್ಳಿ ಸದಾ ಜನರ ನಡುವೆ ಇರುವಂತಹ ಹೋರಾಟಗಾರ. ಕಡೂರಿನ ಸಮಸ್ಯೆಗಳಿಗೆ ಉತ್ತರ ಹುಡುಕೋದಕ್ಕೆ, ಕಡೂರಿನ ಕೆರೆಗಳಿಗೆ ನೀರು ತುಂಬಿಸೋದಕ್ಕೆ, ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ನೇತೃತ್ವದ ಬಿಜೆಪಿ ಸರ್ಕಾರ ಬರೋದಕ್ಕೆ ಕಡೂರು ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಬೇಕು. ಅದಕ್ಕಾಗಿ ಬೆಳ್ಳಿಗೆ ಆಶೀರ್ವಾದ ಮಾಡಿ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ, ನೀ ಪ್ರೀತಿಯ ಹಂಚಿದರೆ ತನ ಕನಕವೇ ಎಲ್ಲ. ಸನ್ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಮುಖ್ಯಮಂತ್ರಿ ಆಗೋದಕ್ಕೆ ಕಡೂರು ಮಹಾಜನತೆ ಬೆಳ್ಳಿ ಪ್ರಕಾಶ್ ಅವರನ್ನ ಆಶೀರ್ವದಿಸಿ ಶಾಸಕರನ್ನಾಗಿ ಮಾಡೋದ್ರ ಮುಖಾಂತರ ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳಿಗೂ ಕೂಡ ನ್ಯಾಯ ಸಲ್ಲಬೇಕು. ಬೆಳ್ಳಿ ಪ್ರಕಾಶ್ ಅವ್ರನ್ನ ತಾವು ಹೆಚ್ಚು ಮತಗಳ ಅಂತರದಿಂದ ಜಯಶಾಲಿಗಳನ್ನಾಗಿ ಮಾಡ್ತೀನಿ ಅಂತ ನಂಬಿದ್ದೇನೆ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜನಗಳು, ನಗು ನಗುತ್ತಿವೆ ದನ ಕರುಗಳು ಸಡಗರದಲ್ಲಿ, ಅದ ನೋಡುವ ತಾವೀಗಿದೆ. ನನ್ನನ್ನು ಗೆಲ್ಲಿಸುವ ಹೊಣೆ ನಿಮ್ಮದು, ನಿಮ್ಮನ್ನು ಕಾಪಾಡುವ ಹೊಣೆ ನನ್ನದು. ನೀ ಪ್ರೀತಿಸೋ ಜನರಿರುವರು ನಿನ್ನ ಬೆನ್ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ಎಲ್ಲರೂ ಸಹ ಒಂದುಗೂಡಿ ಇವತ್ತು ಬೆಳ್ಳಿ ಪ್ರಕಾಶ್ರವನ್ನ ಕರ್ನಾಟಕ ವಿಧಾನಸಭೆಗೆ ಹತ್ತಿಸಬೇಕು, ಅಲ್ಲಿ ಶಾಸಕರಾಗಿ ನಾವು ನೋಡಬೇಕು. ನಮಗೆ ಸುಳ್ಳು ಸಾಕು, ಬೆಳ್ಳಿ ಬೇಕು. ನೀರು ಕೊಡ್ತೀವಿ, ನೀರು ಕೊಡ್ತೀವಿ ಅಂತ 6 ವರ್ಷದಿಂದ 11 ವರ್ಷಕ್ಕೆ ಬಂದರೂ ಕೂಡ ಇವತ್ತಿನವರೆಗೂ ಯಾಕೆರಿಗೂ ನೀರು ಬಂದಿಲ್ಲ. ಜೀವ ಉಳಿಬೇಕು ಅಂತಲೇ ನಾವು ನೇರವಾಗಿ ಬಿಜೆಪಿಗೆ ಧುಮುಕಿದೀವಿ. ನೇರ ನುಡಿ ಸತ್ಯವನ್ನು ಮಾತಾಡುವ ವ್ಯಕ್ತಿ ಬೆಳ್ಳಿ ಪ್ರಕಾಶ್ ಅವರಿಗೆ ನಮ್ಮ ಮತ. ಆಡಳಿತಕ್ಕೆ ಚುರುಕು ಮುಟ್ಟಿಸುವಂತ ಸಮರ್ಥ ನಾಯಕ ಬೆಳ್ಳಿ ಪ್ರಕಾಶ್ ಈ ಬಾರಿ ನಮ್ಮ ಆಯ್ಕೆ ಬಿಜೆಪಿ. ದೇಶಕ್ಕೆ ಮೋದಿ, ಕರ್ನಾಟಕಕ್ಕೆ ಯಡಿಯೂರಪ್ಪ, ಕಡೂರಿಗೆ ಬೆಳ್ಳಿ ಪ್ರಕಾಶ್. ನಮ್ಮ ಓಟು ಬೆಳ್ಳಿ ಪ್ರಕಾಶ್ ಅವರಿಗೆ. ನನ್ನ ಪಕ್ಷದ ಚಿಹ್ನೆ ಕಮಲದ ಗುರುತು. ತಾವೆಲ್ಲ ಕಮಲದ ಗುರುತಿಗೆ ಮತವನ್ನು ಚಲಾಯಿಸಿದ್ರ ಮೂಲಕ ನನ್ನನ್ನು ವಿಜಯಶಾಲಿಯಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥಿಸೋದಿರುವಂತೆ. ಸುಳ್ಳು ಸಾಕು, ಬೆಳ್ಳಿ ಬೇಕು. ನೀವು ಅರಳಿಸಿದರೆ ಕಮಲ, ನಿಮ್ಮ ಜೀವನ ಕೋಮಲ. ಕಮಲದ ಗುರುತಿಗೆ ಮತ ನೀಡಿ, ಬೆಳ್ಳಿ ಪ್ರಕಾಶ್ ಗೆಲುವಿಗೆ ಜೊತೆಗೂಡಿ.